ಸರ್, ಶೋ ಮುಗಿದ ತಕ್ಷಣ ಫಸ್ಟ್ ಈಚೆ ಕಡೆ ಬಂದ ತಕ್ಷಣ ನಿಮ್ಮನ್ನು ಹುಡುಕ್ತಾರೆ, ಯಾಕೆ ಅಂತಂದರೆ ನೀವು ಸಿನಿಮಾಗೆ ಓಡಾಡಿದ್ದಾಗಲಿ ನಿಮ್ಮ ಗಟ್ಟಿಗುಂಡಿಗೆ ಅದು ಮೊದಲೇ ಹೇಳ್ತಾರೆ ಅವ್ರು ಓ ಟಿ ಟಿ ಕೊಟ್ಬಿಡೋಣ ಅಂತ. ಬಟ್ ನೀವು ಥಿಯೇಟ್ರಿಗೆ ತರಬೇಕು, ಕನ್ನಡ ಜನಕ್ಕೆ ಇದಂತ ಕಂಟೆಂಟ್ ಸಿನಿಮಾ ತೋರಿಸ್ಬೇಕು ಅಂತಿತ್ತಲ್ಲ, ಅದಕ್ಕೆ ನಾವು ನೋಡ್ತಾ ಇದ್ದೆ. ಬಟ್ ಬಂದದ್ದು ನೋಡಿದ್ರದೆಲ್ಲ ಒಂದೇ ಖುಷಿ ವಿಚಾರ. ಸಿನಿಮಾ ಬಗ್ಗೆ ಒಳ್ಳೆ ಹೊಗಳಿಕೆ ಮಾತಾಡೋದು ನಿಮ್ಗೆ ಅನಿಸುತ್ತೆ ಸರ್, ಏನು ಬಂದು ಹೇಳಿದ್ರು ನಿಮ್ಮ ಡೇ ಒಂದೇ ಸುನಿ ಈ ಸ್ಟೋರಿನ ಪಿಚ್ ಮಾಡಿದಾಗ ನಮಗೆ ಪಕ್ಕಾ ಕ್ಲಾರಿಟಿ ಇತ್ತು, ಗುರು ಇದು ಲ್ಯಾಂಡ್ ಮಾರ್ಕ್ ಸಿನಿಮಾ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿನೇ ಮಧ್ಯದಲ್ಲಿ ಏನೆಲ್ಲ ಒಂದು ದೊಡ್ಡ ಆಫರ್ಗಳು ಬಂದ್ರು ಕೂಡ ಎಲ್ಲದನ್ನು ರಿಜೆಕ್ಟ್ ಮಾಡಿಲ್ಲ. ಗುರು ಥಿಯೇಟರ್ ಹೋಗೋಣ, ಕನ್ನಡ ಇಂಡಸ್ಟ್ರಿ ಇತಿಹಾಸದಲ್ಲಿ ಇದೊಂದು ಲ್ಯಾಂಡ್ ಮಾರ್ಕ್ ಫಿಲಮ್ ಆಗಲಿಲ್ಲ ಅಂದರೆ ಕೇಳು ಅಂತ ಹೇಳ್ಬಿಟ್ಟೆ. ನಾವು ಹೋರಾಟ ಮಾಡಿ ಇವತ್ತಿನ ದಿನ ಇಲ್ಲಿಗೆ ಬಂದು ನಿಂತ್ಕೊಂಡಿದ್ದೀವಿ. ಪ್ರೀಮಿಯರ್ ಶೋ ರಿಪೋರ್ಟ್ ಇರ್ಬೋದು, ಇದನ್ನು ಬಿಟ್ಟು ಕೂಡ ಒಂದು 25 ಶೋ ಹೊರಗಡೆ ಮಾಡಿದ್ವಿ, ತುಮಕೂರು, ಮೈಸೂರು, ಶಿವಮೊಗ್ಗ, ಆಮೇಲೆ ಬೆಂಗಳೂರು ಸೆಂಟರ್ಗಳೆಲ್ಲ ಎಲ್ಲ ಕಡೆಯಿಂದ ರಿಪೋರ್ಟ್ ಬಂದಿದೆ, ಎಕ್ಸ್ಟ್ರಾಡಿನರಿ ರಿಪೋರ್ಟು. ಸೊ ನಾಳೆಯಿಂದ ಬಾಕ್ಸ್ ಆಫೀಸ್ ಬೆಂಕಿನೇ ಎತ್ಕೊಳೋದು. ಸರ, ಇವತ್ತು ತುಂಬ ಜನ ಸೆಲೆಬ್ರಿಟೀಸ್ ಬಂದು ಸಿನಿಯ ಸ್ನೇಹಿತರೆಲ್ಲ ಬಂದು ಸಿನಿಮಾ ನೋಡಿದ್ರು, ನಿಮಗೆ ಸಿಕ್ಕಂಥ ಬೆಸ್ಟ್ ರಿವ್ಯೂ? ಅದೇ, ಅವ್ರು ಬಂದು ನೋಡಿದ್ದೆ ನಮಗೆ ತುಂಬ ಖುಷಿ. ಸೊ ಅಫ್ಕೋರ್ಸ್ ಡಾರ್ಲಿಂಗ್ ಕೃಷ್ಣ ಇರ್ಬೋದು, ನಿಖಿಲ್ ಸರ್ ಇರ್ಬೋದು, ಶಶಿ, ಬಿಗ್ ಬಾಸ್ ಶಶಿ, ಅದೇ ನೆಕ್ಸ್ಟ್ ಲೆವೆಲ್ ಅದು ದೊಡ್ಡ ಪದಗಳು ಯೂಸ್ ಮಾಡಿದ್ರು. ಸೊ ಎಲ್ಲದಕ್ಕಿಂತ ಎಲ್ಲರದೂ ಕಾಮನ್ ಕ್ವಶನ್ನು ಏನಂತ ಹೇಳಿದ್ರೆ ಪಾರ್ಟ್ ಯಾವಾಗ ನೀವು ಈ ಥರ ಯಾಕೆ ಎಂಡ್ ಮಾಡಿದ್ರಿ ಅಂತ. ಅದು ಬಿಗ್ಗೆಸ್ಟು ಬೋನಸ್ಸು ಸೀಕ್ವೆಲಲ್ಲಿ. ಸೊ ಯೂಶ್ವಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಪಾರ್ಟ್ ಒನ್ ರಿಲೀಸ್ ಮಾಡಿದ್ಮೇಲೆ ಪಾರ್ಟ್ ಒನ್ನ ಪ್ಲ್ಯಾನ್ ಮಾಡ್ತಾರೆ, ಓಕೆ ಈ ಥರ ಮಾಡೋಣ ಶೂಟು, ಈ ಥರ ಸ್ಟೋರಿ ಮಾಡೋಣ ಅಂತ. ಬಟ್ ನಾವು ಹಂಗೆ ಫಿಲಮೇ ಶೂಟ್ ಮಾಡಿಟ್ಬಿಟ್ಟಿದ್ವಿ, ಎರಡು ಸಾಂಗ್ ಅಟ್ಯಾಚ್ಮೆಂಟ್ ಮಾಡಿದ್ರೆ. ಸೊ ಸೆಪ್ಟೆಂಬರ್ಗೆ ಫಿಲಮ್ ರಿಲೀಸು. ಆ್ಯಂಡ್ ಆಲ್ಸೋ ಮೇನ್ ಏನಂತ ಹೇಳಿದ್ರೆ ಪಾರ್ಟ್ ಒನ್ಗಿಂತ ಒಂದು 3 ಟೈಮ್ಸು ದೊಡ್ಡ ಫಿಲಮು ಪಾರ್ಟು, ಹೆವಿ ಟ್ವಿಸ್ಟು. ಅದರಲ್ಲಿ ನಿಮ್ಗೆ ಏನೋ ಒಂದು ಲೀಡನ್ನು ಕೊಟ್ಟಿಲ್ಲ ಇಲ್ಲಿ, ಬಟ್ ಪಾರ್ಟ್ ಒನ್ನೇ ಬೇರೆ ಥರನೇ ಇದೆ. ನಿಮಗೂ ಮೇ ಬಿ ಅದೇ ರಿವ್ಯೂ ಬಂದಿರ್ಬೋದು. ಪಾರ್ಟ್ ಒನ್ ಬಗ್ಗೆ ತುಂಬ ಲಾಸ್ಟ್ ಅದ 20-25 ನಿಮಿಷ ನಿಮ್ಗೆ ಏನು ಹೇಳಿದ್ರು ಸರ್ ಆ ಒಂದು ಟೆಕ್ನಿಕಾಲಜಿ? ಯಾಕೆಂದರೆ ನಾವು ಮಾತಾಡೋದಲ್ಲ, ಮಾಮೂಲಿ ಆಡಿಯನ್ಸ್ ಕೂಡ ಅದ್ರ ಬಗ್ಗೆ ಮಾತಾಡ್ತಾರೆ ಲಾಸ್ಟ್ 25 ನಿಮಿಷ. ಪಾರ್ಟು ಅಂದರೆ ಎಲ್ಲರೂ ಅದೇ ಕೇಳಿದ್ದು ಪಾರ್ಟ್ 2 ಅಂತ. ಸೊ ಅಂದರೆ ಯಾವುದ್ರಲ್ಲೂ ಇಲ್ಲದೆ ಇರೋದು ಏನಂದರೆ ನಾವು ಪಾರ್ಟ್ 1ಲ್ಲೇ ಪಾರ್ಟ್ 2 ಟ್ರೈಲರ್ ಹಾಕಿದ್ವಿ. ಅಫ್ಕೋರ್ಸ್ ನಾನು ಫಸ್ಟ್ ಶಾಟಿಂದ ಹಿಡಿದು ಕ್ಲೈಮ್ಯಾಕ್ಸ್ ಶಾಟ್ವರೆಗೂ ಹಾಕಿದ್ದೀನಿ. ಆನಿಮಲ್ ಎಲ್ಲ ಬರುತ್ತೆ, ಸೊ ಅದು ಏಲಿಯನ್. ಸೊ ಅದೆಲ್ಲ ನೆಕ್ಸ್ಟ್ ಲೆವೆಲಲ್ಲಿದೆ. ಆ ಕಿಟ್ಟಿ ಮತ್ತು ಕಿಟ್ಟಣ ಮತ್ತು ಶರಣ್ ಸರ್ದು ಒಂದು ಮಂತ್ರಯುದ್ಧ ಇದೆ ಆ ಸೀನೆಲ್ಲ. ಅಂದರೆ ವಿತೌಟ್ ಮ್ಯೂಸಿಕ್ಕೆ ನಾನು VFX ಸ್ಟುಡಿಯೋದಲ್ಲಿ ನೋಡ್ಬೇಕಾರೆ ನನಗೆ ಗೂಸ್ ಬಂಪ್ಸ್ ಆಗುತ್ತೆ. ಸೊ ನೋಡಬೇಕು ನಾಳೆ ಏನು ಸರ್ ಪ್ಲ್ಯಾನ್ಸ್, ಯಾಕೆಂದರೆ ನಾಳೆ ನಿಜವಾದ ಭವಿಷ್ಯಗಳಂತ ಇದು ಆಲ್ರೆಡಿ ಅಂದರೆ ಪ್ರಸನ್ನದಲ್ಲಿ ಮಾಮೂಲಿ ಎಂಟೈರ್ ಸಿನಿಮಾ ಟೀಮ್ ಇರುತ್ತೆ, ಪೂಜೆ ಮಾಡಿ ಅಲ್ಲಿಂದ ಶುರು ಮಾಡೋವಂಥದ್ದು. ಬಟ್ ನಾಳೆ ನಾನೇನು ಟೆನ್ಷನ್ ಇಲ್ಲ, ಆಲ್ರೆಡಿ ನಮಗೆ ರಿಪೋರ್ಟ್ ಸಿಕ್ಬಿಟ್ಟಿದೆ, ನಾಳೆಯಿಂದ ಹೊಸ ಆಟ ಶುರು. ಪ್ರೊಡ್ಯೂಸರ್ ಖುಷಿ ಆದರೆ ಅದು ನನ್ನ ಭಾಗ್ಯ ಸರ್ ಅಷ್ಟೇ. ಥ್ಯಾಂಕ್ ಯು ಸರ್ ಆಲ್ ದಿ ಬೆಸ್ಟ್ ಸರ್ ಒಳ್ಳೆಯದಲ್ಲಿ. ಥ್ಯಾಂಕ್ ಯು ಸರ್. ಇದಿಷ್ಟು ಪುಷ್ಕರ್ ಮತ್ತು ಸುನಿಯವರ ಮತ್ತು ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಲೋಕೇಶ್, ಕನ್ನಡ ಪಿಚ್ಚರ್.